ಈಗ ಅವ್ರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ. ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ. ಫೇಲ್ ಆಗ್ತಿದ್ರು ಹುಡುಗರು, ಈಗ ಮೂರು ಅವಕಾಶ ಕೊಟ್ಟಿದ್ದಾರೆ. ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ. ಈಗ ಒಬ್ಬ ಹುಡುಗ ಟೆಂತಲ್ಲಿ ಸ್ಕೋರ್ ಕಡಿಮೆ ಮಾಡಿಬಿಡ್ತಾನೆ, ಪೇಪರ್ ಟಫ್ ಬಂದು, ಆದರೆ ಮೂರು ಅವಕಾಶ ಕೊಟ್ಟಿದ್ದಾರೆ. ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ. ಬಂಗಾರಪ್ಪನವ್ರ ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬರು. ನಾನು ಹೇಳೋದು ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡೋದು, ಅದು ರಾಜ್ಯಾಧ್ಯಕ್ಷರಾಗಿ, ಇದು ಸರಿನಾ ವಿಜಯೇಂದ್ರ ಸರ್ ಅವರೇ? ನಿಮಗೆ ಎರಡನೇ ಪ್ರಶ್ನೆ ಸರ್, ಕರ್ನಾಟಕದಲ್ಲಿ BJP ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರೋ ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು. 35-40 ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು. ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು, ನೀವು ಕೂತಿದ್ದೀರಾ ಚೇರು, ರಾಜ್ಯಾಧ್ಯಕ್ಷರ ಚೇರು, ಅದಕ್ಕೆ ಅವ್ರ ಶ್ರಮನೂ ಇದೆ. ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು. ಅಂಥವ್ರನ್ನ ಅಧ್ವಾನ ಮಾಡಿಬಿಟ್ರಲ್ರಿ ವಿಜೇಂದ್ರ ಅವರೇ, ಅಧ್ವಾನ ಮಾಡಿಬಿಟ್ರಲ್ಲ. ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆನೆ ಅವರು ಟಿಕೆಟ್ ತಪ್ಪಿಸಿದ್ರಿ, ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ, ಅವರ ತೇಜೋವಧೆಗೆ ಹೇಳಿದ್ರಿ, ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ. ಇನ್ನು ಮೂರನೇದು ಯತ್ನಾಳ್ ಸಾಹೇಬರು, ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು, ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು. ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ. ಅವ್ರನ್ನು ಮೂಲೆ ಗುಂಪು ಮಾಡಿದ್ರಿ. ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ. ನಾಲ್ಕನೇ ಪ್ರಶ್ನೆ, ನೀವು ರಾಜ್ಯಾಧ್ಯಕ್ಷ ಆದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ನೀವು ಧ್ವನಿ ಎತ್ತಲಿಲ್ಲ. ಏನಾದರೂ ಮಾತಾಡಿದ್ರೆ ನಿಮ್ಮ ITCL ಇಟ್ಕೊಂಡು, ನಿಮ್ಮ ITI ಟೀಮ್ ಇಟ್ಕೊಂಡು ತೇಜೋದಯ ಇಳಿತೀರಾ? ನಾನು ಕಳೆದ 2-3 ದಿನದಿಂದ ನೋಡ್ತಿದ್ದೀನಿ, ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ, ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ, ಎಷ್ಟು ವಿಚಾರಗಳು ಮಾತಾಡ್ಬೋದು ಪ್ರತಿದಿನ ಒಂದು 4 ಪತ್ರಿಕೆ ಓದಿದ್ರೆ. ಅದೆಲ್ಲ ಬಿಟ್ಟು ಅದೇನು ಸರ್ ಹೇರ್ ಸ್ಟೈಲ್? ಸರ್ ಮಧು ಬಂಗಾರಪ್ಪನವ್ರ ಹೇರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ಕಂಟೆಂಟ್ ಇಲ್ಲದೆ ಇದ್ದಾಗ, ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ, ಅಡ್ವೈಸರ್ಸು ಬರೀ ಡೀಲ್ಗಳಿಗಿಳಿದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್. ಒಂದು 4 ಜನ ಡೈಲಿ ಓದಿ, ಅಣ್ಣ ಇದು ವಿಚಾರ ಅಣ್ಣ.